ಆತ್ಮೀಯರೇ ನಮಸ್ತೆ. ನಾವಿವತ್ತು ಕ್ಯಾಂಪಿನ ಎರಡನೇ ದಿನಕ್ಕೆ ಬಂದಿದ್ದೇವೆ. ಇವತ್ತಿನ ಈಗಿನ ಟಾಪಿಕ್ ಏನಂತ ಹೇಳಿದ್ರೆ, ನಾವು ಯಾವುದೇ ಭಾಷಣವನ್ನು ಮಾಡಬೇಕಾದ್ರೆ ಅಥವಾ ಸ್ಪೀಚನ್ನು ಕೊಡಬೇಕಾದ್ರೆ ಅದರ ಓಪನಿಂಗ್ ಹೇಗಿರಬೇಕು ಹಾಗೂ ಎಂಡಿಂಗ್ ಹೇಗಿರಬೇಕು ಅಂತ. ನಾವು ಓಪನಿಂಗ್ ಮಾಡಬೇಕಾದ್ರೆ ಮೊದಲಿಗೆ ಅಲ್ಲಿರುವಂಥ ಆಡಿಯನ್ಸ್ನ ನಾವು ಅಡ್ರೆಸ್ ಮಾಡಬೇಕಾಗತ್ತೆ, ಅವರಿಗೆ ನಾವು ವಿಶ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಅದು ಬೆಳಗ್ಗೆ ಇದ್ದರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು, ಶುಭೋದಯ ಅಂತ ಹೇಳ್ಬೋದು. ಹೀಗೆ ಆ ಸಮಯಕ್ಕೆ ಸರಿಯಾಗಿ ಅನುಗುಣವಾಗಿ ನಾವು ಅವರಿಗಿನ್ನ ವಿಶ್ ಮಾಡಬೇಕು. ಮತ್ತು ಅಲ್ಲಿ ಯಾರಾದರೂ ಹಿರಿಯರಿದ್ದರೆ, ಗೆಸ್ಟ್ ಬಂದಿದ್ದರೆ, ಅವರಿಗೆ ನಾವು ಗೌರವಿತವಾಗಿ ನಾವು ಅವರಿಗೆ ನಮಸ್ಕರಿಸಬೇಕಾಗತ್ತೆ. ಹಾಗೂ ಇದು ಒಂದು ಸಭೆಯ ಒಂದು ಪ್ರೋಟೋಕಾಲ್ ಅಂತ ಹೇಳ್ಬೋದು. ಸೊ ಇದಾದ ನಂತರನೇ ನಮ್ಮ ಸ್ಪೀಚು ಶುರು ಆಗಬೇಕಾಗತ್ತೆ. ಮತ್ತು ನಾವು ಎಂಡಿಂಗ್ ಹೇಗೆ ಮಾಡ್ತೀವಿ? ಯಾವಾಗಲೂ ನಾವು ಎಂಡ್ ಮಾಡಬೇಕಂದ್ರೆ ನಾವು ಅದು ಲಾಸ್ಟಲ್ಲಿ ಮಾತಾಡ್ತಿದ್ವಿ ಅನ್ನೋದನ್ನು ಗಮನ ಇಟ್ಕೊಳ್ಬೇಕು. ಮತ್ತು ಸಮಯವನ್ನು ನೋಡಿಕೊಂಡು ಮಾತಾಡಬೇಕಾಗತ್ತೆ. ಸಮಯ ತುಂಬ ಕಡಿಮೆ ಇದೆ ಅಂತ ಹೇಳಿದಾಗ ನಾವು ಕ್ವಿಕ್ ಆ್ಯಂಡ್ ಕ್ರಿಸ್ಪ್ ಆಗಿ ಅದನ್ನು ಎಂಡ್ ಮಾಡಬೇಕಾಗತ್ತೆ. ಎಂಡ್ ಮಾಡಬೇಕಾದ್ರೆ ಮತ್ತೆ ತಿರ್ಗಾ ನಾವೆಲ್ಲರಿಗೂ ವಂದಿಸಬೇಕಾಗತ್ತೆ. ಬಂದಿರುವಂಥ ಗೆಸ್ಟ್ ಇರ್ಬೋದು, ಆಡಿಯನ್ಸ್ ಇರ್ಬೋದು, ಎಲ್ಲರಿಗೂ ನಾವು ವಂದನೆಯನ್ನು ಹೇಳ್ತಾ ನಮ್ಮ ಒಂದು ಏನು ಆ ಕಾರ್ಯಕ್ರಮದ ಸಮರಿಯನ್ನು ಕ್ರಿಸ್ಪ್ ಆಗಿ ಹೇಳಿ ನಿಲ್ಲಿಸಬೇಕಾಗತ್ತೆ. ಇದರ ಬಗ್ಗೆ ನಮ್ಮ ಸ್ನೇಹಿತರಾದ ಶಾರದಾ ಮೇಡಮ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಮಾತುಗಾರಿಕೆಯ ಪ್ರಾರಂಭ ಹೇಗಿರಬೇಕಂದ್ರೆ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಂದರೆ ಅದು ಹೇಗೆ ಅಂದರೆ, ಕೇಳುವವರು ಎಲ್ಲೋ ನೋಡ್ತಾ ಇರ್ತಾರೆ, ಎಲ್ಲೋ ಮಾತಾಡ್ತಾರೆ. ಯಾಕೆಂದರೆ ನಾವು ಯಾರಾದರೂ ಕೆಲವೊಬ್ಬರಿಗೆ ಕಾರ್ಯಕ್ರಮಕ್ಕೆ ಬಂದಾಗ ಏನಪ್ಪ ಭಾಷಣ ಮಾಡ್ತಿರ್ತಾರೆ ಅಂತ ಹೇಳಿ ತಮ್ಮ ತಮ್ಮ ಫ್ಯಾಮಿಲಿ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ, ಅಥವಾ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಇಲ್ಲ ಯಾರನ್ನೋ ಕೂಗೋದು, ಈ ರೀತಿ ಎಲ್ಲ ಅಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸಭಿಕರಲ್ಲಿ. ಆವಾಗ ನಾವ್ರನ್ನ ಪ್ರಾರಂಭದಲ್ಲಿನೇ ಅವ್ರಿಗೆ ಏನು ಮಾಡಬೇಕು, ಬೆಸ್ಟ್ ಇಂಪ್ರೆಷನ್ ಕೊಟ್ವಿ ಅಂತಂದರೆ ಅಲ್ಲೇನಾಗುತ್ತೆ, ಅವರು ಏನೋ ಹೇಳ್ತಾ ಇದ್ದಾರಪ್ಪ ವಿಷಯನ ಅಂತ ಅವ್ರೇನು ಮಾಡ್ತಾರೆ, ನಮ್ಮ ಒಂದು ಮಾತುಗಾರಿಕೆ ಕಡೆ ಗಮನವನ್ನು ಹರಿಸ್ತಾರೆ. ಅಂಥ ಒಂದು ಪ್ರಾರಂಭಿಕ ಸಿದ್ಧತೆಯನ್ನು ನಾವು ಮಾಡ್ಕೊಂಬಂದರೆ ಒಂದು ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಎಂಡಿಂಗ್ ಹೇಗಿರಬೇಕಂತಂದ್ರೆ, ಯಾವುದಾದ್ರೂ ಒಂದು ಅಟ್ರ್ಯಾಕ್ಟಿವ್ ಆದ ವಿಷಯವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೊನೆನ ಈ ಭಾಷಣದ ಕೊನೆಯಲ್ಲಿ ಬಳಸ್ತಾ ಹೋದ್ವಿ ಅಂತಂದರೆ ಅಲ್ಲಿ ನಮಗೆ ಏನೋ ಫುಲ್ಲು ನಮ್ಮ ಭಾಷಣನೇ ಸಭಿಕರ ಕೇಳಿ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಆ ಭಾಷಣವನ್ನು ಅವರೇ ಎಂಡ್ ಮಾಡ್ತಾರೆ. ಆ ರೀತಿ ನಾವು ಒಂದು ಭಾಷಣ ಕಲೆಯನ್ನು ಸೃಷ್ಟಿಸ್ಕೋಬೇಕಂತ ನಾನು ಓಪನಿಂಗ್ ಮತ್ತು ಎಂಡಿಂಗ್ ಈ ವಿಷಯ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಯಾವುದೇ ಭಾಷಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆರಂಭನೂ ಮುಖ್ಯ, ಕೊನೆಯೂ ಮುಖ್ಯ. ಅದೇ ರೀತಿ ನಾವು ಆರಂಭ ಮಾಡಬೇಕಂದ್ರೆ ಎಲ್ಲರಿಗೂ ಸಭಿಕರಿಗೆ ನಮಸ್ಕಾರ ಮಾಡಬೇಕು, ಶುಭೋದಯ ಅಂತೇಳಿ ಅವರಿಗೆ ಸಂಬೋಧನೆ ಮಾಡಬೇಕು. ಅವಾಗ ಏನಾಗುತ್ತೆ, ಅವರು ನಮ್ಮ ಕಡೆ ಒಂದು ಅಟ್ರ್ಯಾಕ್ಷನ್, ನಮ್ಮನ್ನು ನೋಡ್ತಾರೆ, ಏನಪ್ಪ ನಮಗೆಲ್ಲ ನಮಸ್ಕಾರ ಮಾಡಿದರೆ ಏನು ಹೇಳ್ತಾರೆ ಮೆಸೇಜ್ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ನಾವು ಭಾಷಣದ ಬಗ್ಗೆ ನಾವೇನು ಸಂದೇಶ ಕೊಡಬೇಕು, ಆ ಸಭೆಗೆ ಏನು ಸಂದೇಶ, ಏನು ಸಭಿಕರಿಗೆ ಏನು ಉದ್ದೇಶಿಸಿ ಭಾಷಣ ಮಾಡ್ತೀವಿ ಅನ್ನೋದಕ್ಕೆ ಅದನ್ನು ಪ್ರಾರಂಭ ಮಾಡಿ ನಾವೆಲ್ಲ ಮಾತಾಡಬೇಕು. ಅದ ನಂತರ ನಾವು ಅದು ಭಾಷಣ ಮುಗಿಸ್ಬೇಕಾದ್ರೂ ಅಷ್ಟೇ ಅವರಿಗೆ ವಂದನೆಗಳನ್ನು ಹೇಳಿ ನಾವು ಭಾಷಣ ಮುಗಿಸ್ಬೇಕಂತೇಳಿ ಈ ಮಾತಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಡಿಯರ್ ಫ್ರೆಂಡ್ಸ್, ಐ ಆಮ್ ಮಲ್ಲಿಕಾರ್ಜುನ್ ಫ್ರಮ್ ಕಾರಟಗಿ. ಒಂದು ವೇದಿಕೆ ಕಾರ್ಯಕ್ರಮ ಆರಂಭ ಮಾಡಬೇಕಾದ್ರೆ ಒಂದು ಘೋಷವಾಕ್ಯವನ್ನು ಹೇಳುವುದರ ಮುಖಾಂತರ ಆರಂಭವನ್ನು ಮಾಡ್ಬೋದು. ಒಂದು ಸಣ್ಣ ತುಣುಕಿನ ಆರಂಭದ್ದು ನಾನು ಪ್ರಾಕ್ಟಿಕಲ್ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜ್ಞಾನ ಭಂಡಾರವನ್ನೇ ಇಟ್ಟುಕೊಂಡು ಹಲವಾರು ತರಬೇತಿಗಳನ್ನು ಕೊಟ್ಟು ಭಾಷಣಕಾರರನ್ನು ಈ ಕರ್ನಾಟಕಕ್ಕೆ ಪರಿಚಯಿಸ್ತಕ್ಕಂಥ ಸನ್ಮಾನ್ಯ ಶ್ರೀ ಜಯಪ್ರಕಾಶ್ ಸರ್ ಅವರೇ, ಹಾಗೂ ಹಿರಿಯ ಅನುಭವಿ ಅನೇಕ ವಿಚಾರಧಾರೆಗಳನ್ನು ಪ್ರಪಂಚಕ್ಕೆ ಉಣಬಡಿಸ್ತಕ್ಕಂಥ ದಂಡಿನ್ ಸರ್ ಅವರೇ, ಹಾಗೂ ನನ್ನ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ, ಹಾಗೂ ಪತ್ರಿಕೆ ಮಾಧ್ಯಮದ ಮಿತ್ರರೇ, ಪೊಲೀಸ್ ಸಿಬ್ಬಂದಿ ವರ್ಗದವರೇ, ಹಾಗೂ ಇಲ್ಲಿ ಈ ವೇದಿಕೆಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುದ್ದು ಮಕ್ಕಳೇ, ಪ್ರೇಕ್ಷಕರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಹಾಗೂ ಸ್ನೇಹಿತರೇ, ಈ ಮಾತುಗಳನ್ನೇಳಿ ಹಲವಾರು ವಿಷಯಗಳನ್ನು ನಾನು ತಮ್ಮಿಂದ ಹಂಚಿಕೊಳ್ಳಲು ಬಂದಿದ್ದೇನೆ ಅಂತ ಆರಂಭಿಸಿ ನನ್ನ ವಿಚಾರಧಾರೆಗಳನ್ನು ತಮಗೆ ಉಣಬಡಿಸುತ್ತಿದ್ದೇನೆ. ನಂತರ ನನ್ನ ಭಾಷಣದ ಪರಿ ಮುಕ್ತಾಯದ ಹಂತಕ್ಕೆ ಬಂದಾಗ ನಾನು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಉಣಬಡಿಸಿದ್ದೇನೆ. ಆದರೆ ನನಗೆ ಗೊತ್ತಿರತಕ್ಕಂಥ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದು ನನಗೆ ತೃಪ್ತಿದಾಯಕವಾಗಿದೆ ಅಂದು ನಾನು ಭಾವಿಸಿ ನಿಮ್ಮಿಂದ ಏನಾದರೂ
ನಿರೀಕ್ಷೆ ನಾನು ಮಾಡ್ತಿರ್ಬೇಕಾದ್ರೆ ನೀವು ನನಗೆ ಇಷ್ಟೊತ್ತು ಕೂಲಂಕುಷವಾಗಿ ನನ್ನ ಭಾಷಣವನ್ನು ಕೇಳಿದ್ದಕ್ಕೆ ತುಂಬು ಹೃದಯದ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಆತ್ಮೀಯ ನಮಸ್ಕಾರ. ಹಾದಿ ಮತ್ತು ಅಂತ್ಯ ನಮ್ಮ ಭಾಷಣದಲ್ಲಿ ಪ್ರತಿಯೊಂದು ಯಾವುದು ಹುಟ್ಟುತ್ತೋ ಅದಕ್ಕೆ ಅಂತ್ಯ ಇದ್ದೇ ಇರ್ತದೆ. ಭಾಷಣ ಪ್ರಾರಂಭ ಆಗುವಾಗ ಅದಕ್ಕೆ ಆದಂಥ ಆ ವಿಷಯ ತಕ್ಕಂಥ ಶುಭಾಶಯಗಳನ್ನೂ ಹೇಳಬೇಕಾಗುತ್ತೆ. ವಿಷಯನ ಪ್ರಾರಂಭ ಮಾಡಬೇಕಂದ್ರೆ ಸೂಚ್ಯಾಂಕವಾಗಿ ತಿಳಿಸ್ಬೇಕಾಗುತ್ತೆ. ವಿಷಯ ಆದ ನಂತರ ಸಭೆಗೆ ಮತ್ತು ಸಭಿಕರಿಗೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಅದೇ ರೀತಿ ಆ ವಿಷಯನ ಲಿಂಕ್ ಮಾಡಿ ಕೊನೆಗೊಳಿಸ್ಬೇಕಾಗುತ್ತೆ, ಅಂತ್ಯಗೊಳಿಸ್ಬೇಕಾಗುತ್ತೆ ಅನ್ನೋದು ನನ್ನ ನಿರೀಕ್ಷೆ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ರಾಜು. ಈಗಿನ ವಿಚಾರ ಭಾಷಣದ ಪ್ರಾರಂಭ ಮತ್ತು ಅಂತ್ಯ. ಅಣ್ಣವರು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿಬಿಟ್ರು. ವೇದಿಕೆ ಮೇಲಿರ್ತಕ್ಕಂಥವರು, ಮುಂಭಾಗದಲ್ಲಿರ್ತಕ್ಕಂಥವರು ಹಾಗೂ ಪೊಲೀಸ್ ಸಿಬ್ಬಂದಿ, ಹಿರಿಯರು, ಕಿರಿಯರು ಎಲ್ಲರಿಗೂ ವಂದಿಸ್ತಾ ಆರಂಭಿಸ್ತಾ ಒಳ್ಳೆ ಮಾತುಗಳನ್ನ ಹೇಳಿಬಿಟ್ರು. ನಮ್ಮ ಪ್ರಾರಂಭದ ಭಾಷಣದ ಪ್ರಾರಂಭ ಅದೇ ರೀತಿಯಾಗಿರಬೇಕು, ತುಂಬ ಅದ್ಭುತವಾಗಿರಬೇಕು, ಅದು ಎಲ್ಲರ ಗಮನ ಸೆಳೆಯುವಂಥದ್ದಾಗಿರಬೇಕು. ಹಾಗೆ ಅಂತ್ಯ ನಾವು ಭಾಷಣ ಮುಕ್ತಾಯ ಮಾಡುವಾಗ ನಮ್ಮ ವಿಚಾರಧಾರೆ ಅವರ ಮೆದುಳಲ್ಲಿ ಕೂತಿರಬೇಕು. ಆ ಅಂತ್ಯ ನೀಡುವಾಗ ಅವ್ರ ಮನಸ್ಸಲ್ಲಿ ಒಂದು ಬರಬೇಕು, ಇಷ್ಟು ಬೇಗ ಭಾಷಣ ಮುಗಿಸ್ತಿದ್ದಾರಾ, ಇನ್ನೊಂದೆರಡು ಮಾತು ಹೇಳ್ಬೋದಾಗಿತ್ತು ಅನ್ನೋ ರೀತಿಯಲ್ಲಿ ನಾವು ಅಂತ್ಯ ನೀಡಬೇಕಾಗುತ್ತೆ. ಅದಕ್ಕೆ ಆ ರೀತಿಯಾಗಿ ನಾವು ಅಂತ್ಯವನ್ನು ಆರಂಭವನ್ನು ನೀಡಬೇಕಂತ ಹೇಳ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಿದ್ಲಿಂಗ ಸ್ವಾಮಿ ಅಂತ. ಈಗಾಗಲೇ ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದರು. ಹಾಗೆಯೇ ಈ ಆರಂಭಿಕ ಮತ್ತು ಅಂತ್ಯ ಅನ್ನೋದು ಬಹಳ ಪ್ರಾಮುಖ್ಯತೆ ಇದೆ ಭಾಷಣದಲ್ಲಿ. ಅದನ್ನು ನಾವು ಶುರು ಮಾಡುವಾಗ ತುಂಬ ಉತ್ಸುಕತರಾಗಿ ಮಾತಾಡಿ ಕೊನೆಗೆ ಅಷ್ಟೇ ಉತ್ಸುಕತೆಯಿಂದ ನಾವು ಎಂಡ್ ಕೂಡ ಮಾಡಬೇಕಾಗುತ್ತೆ ಅಂತ ನಾನು ವ್ಯಕ್ತಪಡಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರಿಗೆ, ಎಲ್ಲರಿಗೂ. ಭಾಷಣದ ಆರಂಭ ಮತ್ತು ಅಂತ್ಯ ಮೇಡಮ್ ಅವ್ರ ಸಹೋದರರು ಹೇಳಿದ್ರು, ಬೆಸ್ಟ್ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಯಾವುದೇ ಸಭೆಗೆ ಹೋದ್ರೂ ನೀವು ಮೊದಲು ಯಾವ ರೀತಿ ಹೋಗಿ ನಿಮ್ಮ ನಿಲ್ತೀರಿ, ಹಾವ ಭಾವ ಯಾವ ರೀತಿ ಆರಂಭಗೊಳಿಸ್ತೀರಿ, ಅದು ಜನ ಏನದ ಅವ್ರದೇ ಲೋಕದಾಗಿರ್ತಾರೆ. ಒಂದು ಇವತ್ತಿನ ಜನರಿಗೆ ಹಿಡಿದಿಟ್ಕೊಳ್ಬೇಕಾಗಿದ್ದ ದೊಡ್ಡ ಪರಿಸ್ಥಿತಿ ಅದು. 30 ಸೆಕೆಂಡ್ಕಿಂತ ಹೆಚ್ಚಿಗೆ ಯಾರೂ ಕಾನ್ಸಂಟ್ರೇಷನ್ದಾಗ ಇರಲಾಗ್ಯಾರ. ಅದಕ್ಕೆ ನೀವು ಜನರಿಗೆ ಯಾವ ರೀತಿ ನೀವು ಹಿಡಿದಿಟ್ಕೋತೀರಿ, ಫಸ್ಟ್ ನೀವು ಹೋಗಿ ಸಭೆ ಆರಂಭಿಸಿದಾಗ ನಿಮ್ಮ ಜೋರು ದನಿದಾಗ ಮಾತಾಡಿ ಅವ್ರಿಗೆ ಇಡೀ ನಿಮ್ಮ ಸಭೆ ನಿಮ್ಮಂತ ನೋಡಿದ್ರಂದ್ರೆ ವಿಷಯ ಆರಂಭ ಮಾಡಬೇಕು. ಅದರದಾದ ತಕ್ಷಣ ನಿಮ್ಮದು ಕಂಟೆಂಟ್ಗಳು ಸರಿಯಾದ ಅನುಕ್ರಮವಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಆರಂಭ ಮಾಡಬೇಕು. ಅಲ್ಲಿ ಯಾವುದೋ ಸಭೆಗೆ ಹೋಗಿ ಯಾವುದೋ ಭಾಷಣ ಮಾಡೋದಲ್ಲ, ಮತ್ತು ಆರಂಭ ಆ ರೀತಿ ಇರಬೇಕು. ಅಂತ್ಯ ಮತ್ತು ಇನ್ನೂ ಇನ್ನೂ ಭಾಷಣ ಇವ್ರದ್ದು ಮುಗಿ ಇರಬೇಕಿತ್ತು, ಏನೋ ಇದಾಗದ ವಿಷಯ ಅದ ಇವ್ರ ಭಾಷಣದಾಗ, ಇನ್ನೂ ಸ್ವಲ್ಪ ಏನಾರ ಕಲಿಬೇಕಾಗಿತ್ತು ಅನ್ನೋದು ಸಭಿಕರಲ್ಲಿ ಭಾವನೆ ಮೂಡಬೇಕು. ಅವ್ರು ನಾವು ಮುಗಿಸೋಕ್ಕಿಂತ ಮುಂಚೆ ಚಪ್ಪಾಳೆ ಹೊಡಿಲಾಕೆ ಹೋಗ್ಬಾರ್ದು ಅವರು. ಆ ರೀತಿ ಮಾಡಿಕೊಂಡು ನಾವು ಅಂತ್ಯ ಮಾಡಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಾನು ರವೀಂದ್ರ ಮಾತಾಡ್ತಿರೋದು. ಪ್ರತಿಯೊಂದೂ ಆರಂಭಕ್ಕೂ ಅಂತ್ಯಕ್ಕೂ ಬಹಳ ಪ್ರಮುಖವಾದ ಪಾತ್ರ ವಹಿಸಿರುತ್ತದೆ. ಅದನ್ನು ಆಲೋಚನೆ ಮುಖಾಂತರ ಪ್ರಸ್ತುತಪಡಿಸಬೇಕಾಗುತ್ತದೆ. ಆದ ಕಾರಣ ಪ್ರತಿಯೊಂದಕ್ಕೂ ವಿಚಾರವಾಗಿ ಆರಂಭಕ್ಕೂ ಅಂತ್ಯಕ್ಕೂ ಭಾಳ ಭಾಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಆತ್ಮೀಯರೇ ನಮಸ್ಕಾರ, ನಾನು ಛಾಯಾಪತಿ. ಈಗ ಒಂದು ಭಾಷಣ ಒಂದು ಕಲೆಯಲ್ಲಿ ಓಪನಿಂಗ್ ಮತ್ತು ಎಂಡಿಂಗ್, ಪ್ರಾರಂಭ ಮತ್ತು ಅಂತ್ಯ, ಈ ಎರಡೂ ಬಹಳ ಮುಖ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಾರ್ವಜನಿಕ ಸಭೆ ಆದರೆ ಅಲ್ಲಿ ಏನೇನು ನಾವು ಮಾತನಾಡಬೇಕು ಅದನ್ನು ಅದಕ್ಕೆ ಈಗ ಇದರ ಸ್ಯಾಂಡ್ವಿಚ್ ಹೇಗೆ ನಮ್ಮ ಸರ್ ಹೇಳ್ತಾರೋ ಹಾಗೆ ಒಳಗಡೆ ಏನಾದರೂ ಇದ್ದರೂ ಸರಿ ಶುರು ಮತ್ತು ಅಂತ್ಯ ಅದರಲ್ಲಿ ನಾವು ಭಾಳ ಕೇರಾಗಿ ನಾವು ಮಾತನಾಡಬೇಕಾಗ್ತದೆ. ವೇದಿಕೆ ಮೇಲೆ ಇರ್ತಾರೆ ಅಧ್ಯಕ್ಷರಿರ್ತಾರೆ, ಮುಖ್ಯ ಅತಿಥಿಗಳಿರ್ತಾರೆ, ಮುಂದೆ ಸಭಿಕರಿರ್ತಾರೆ, ಅಥವಾ ಪೇರೆಂಟ್ಸ್ ಮೀಟಿಂಗಲ್ಲಿ ಪೇರೆಂಟ್ಸ್ಗಳಿರ್ತಾರೆ, ಪೋಷಕರಿರ್ತಾರೆ, ಮಕ್ಕಳುಗಳಿರ್ತಾರೆ. ಅದಕ್ಕೆ ತಕ್ಕಂತೆ ನಾವು ಮಾತನಾಡುವಂಥದ್ದು ಅದು ನಮ್ಮ ಇಂಡಿವಿಜುವಲಿಟಿ ಇರುತ್ತೆ. ಶುರುವಿನಲ್ಲಿ ಏನು ಹೇಳಬೇಕು ಅದು ಕರೆಕ್ಟಾಗಿ ನಾವು ಅದನ್ನು ಸಭಿಕರಿಗೆ ಪಾಸ್ ಮಾಡಬೇಕಾಗುತ್ತೆ. ಕೊನೆಯಲ್ಲೂ ಅಷ್ಟೇ, ಎಂಡಿಂಗು ಮತ್ತು ಕರೆಕ್ಟಾಗಿದ್ದಾಗ ಆ ಒಂದು ಭಾಷಣ ಕಲೆ ಅದಕ್ಕೆ ಸಾರ್ಥಕ ಆಗುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಸ್ನೇಹಿತರೆ ಎಲ್ಲ ನಮಸ್ಕಾರ, ನಾನು ತುಷಾರ್ ನಾಯ್ಕು.
ಇವತ್ತಿನ ವಿಷಯ ಭಾಷಣದ ಆರಂಭ ಮತ್ತು ಅಂತ್ಯದ ಬಗ್ಗೆ. ನಾನು ಭಾಷಣದ ಆರಂಭ ಬಗ್ಗೆ ಹೇಳಬೇಕಂದ್ರೆ, ನಾವು ಏರ್ಪ್ಲೇನಲ್ಲಿ ಟೇಕಾಫ್ ಯಾವ ಥರ ಆಗ್ತೀವಿ ಸ್ಲೋ ಆಗಿ ಆ ಥರ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಮಿಡ್ಲಲ್ಲಿ ಓವರ್ನ್ ಅಂತಾರಲ್ಲ ಆ ಥರ ಮಿಡ್ಲಲ್ಲಿ ಒಂದೇ ಸ್ಟೆಪ್ಪಲ್ಲಿ ಆ ವಿಷಯ ಬಗ್ಗೆ ಚರ್ಚಿಸಬೇಕಾಗತ್ತೆ. ಮತ್ತು ಅಂತ್ಯದಲ್ಲಿ ನಾವು ಲ್ಯಾಂಡಿಂಗ್ ಆಗ್ತೀವಲ್ಲ ಆ ಥರ ನಮ್ಮದು ಭಾಷಣ ಇರಬೇಕಾಗತ್ತೆ ಅಂತ ಹೇಳ್ತಾ. ನಮಸ್ತೆ, ನನ್ನ ಹೆಸರು ಯತೀಶ್ ಅಂತ ಹೇಳಿ. ಭಾಷಣವನ್ನು ಪ್ರಾರಂಭ ಮತ್ತು ಮುಕ್ತಾಯ ಅಂತಕ್ಕಂಥ ಒಂದು ವಿಚಾರ ಇರತಕ್ಕಂಥದ್ದು. ಭಾಷಣ ಮಾಡಬೇಕಾದ್ರೆ, ಪ್ರಾರಂಭಿಸಬೇಕಾದ್ರೆ ಸೌಮ್ಯವಾಗಿ ವಿಚಾರ ಏನಿರುತ್ತೆ ಅನ್ನೋದನ್ನು ಮೊದಲು ನಿಧಾನವಾಗಿ ಪ್ರಾರಂಭಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಮುಗಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗೋ ರೀತಿಯಲ್ಲಿ ಎಂಡಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವೇನು ವಿಚಾರವನ್ನು ತೊಗೊಂಡಿದ್ದೀವಿ ಆ ವಿಚಾರವನ್ನು ಎಂಡ್ ಮಾಡಿದಾಗ ಆ ವಿಚಾರ ತಾನೇ ತಾನಾಗಿ ಎಂಡ್ ಆಗ್ತಾ ಹೋಗುತ್ತೆ. ಇದು ಭಾಷಣದ ಒಂದು ರೀತಿ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರಿಪ್ರಸಾದ್ ಅಂತ. ಈ ವಿಷಯ ಏನಂತಂದರೆ, ಭಾಷಣದಲ್ಲಿ ಆರಂಭ ಮತ್ತು ಅಂತ್ಯ ಅಂತ ಜಯಪ್ರಕಾಶ್ ಸರ್ ಹೇಳಿದ ಹಾಗೆ, ಉತ್ತಮ ಅಂತ್ಯ, ಉತ್ತಮ ಆರಂಭ, ಉತ್ತಮ ಅಂತ್ಯ, ಮಧ್ಯದಲ್ಲಿ ಹೂರಣ ಅಂದ ಹಾಗೆ, ಸಭೆ ಅಥವಾ ಒಂದು ಭಾಷಣವನ್ನು ಆರಂಭಿಸೋಕ್ಕಿಂತ ಮುಂಚೆ ಒಂದು ಒಟ್ಟು ಅಟ್ರ್ಯಾಕ್ಟಿವ್ ಆಗಿರಬೇಕು. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂದ ಹಾಗೆ, ಅನೇಕ ರೀತಿಯ ಭಾಷಣಕಾರರು ಗಲಾಟೆ ಸಭಿಕರು ಗಲಾಟೆ ಮಾಡ್ತಾ ಇರ್ತಾರೆ. ಉದಾಹರಣೆ ಹೇಳಬೇಕಾದ್ರೆ, ಒಂದು 5 ಸೆಕೆಂಡ್ 10 ಸೆಕೆಂಡ್ ಸುಮ್ಮನೆ ಮಾತಾಡೋದು ಸುಮ್ಮನೆ ಇದ್ದರೆ ಸೈಲೆಂಟ್ ಆಗ್ತಾರೆ, ತಕ್ಷಣ ಆರಂಭ ಮಾಡುವಂಥದ್ದು. ಇನ್ನು ಕೆಲವು ಭಾಷಣಗಳು ಕೇಳಿದ್ದೀನಿ, ಎಲ್ಲೋ ಒಂದು ಸಭೆಯನ್ನು ಸಭಿಕರನ್ನು ಆಕರ್ಷಕವಾಗಿ ಆಗಬೇಕು ಅಂತ ಹೇಳಿ ಅವರು ಒಂದು ಏನೋ ಒಂದು ಪಾರಿವಾಳ ಅಂತ ಇಟ್ಕೊಂಬಂದದನ್ನು ಹಾರಿಸುವಂಥದ್ದು, ಈ ರೀತಿಯಲ್ಲಿ ಅಟ್ರ್ಯಾಕ್ಷನ್ ಮಾಡುವಂಥದ್ದು ಅಂದ ಎಲ್ಲರೂ ಸಹ ತಮ್ಮ ಕಡೆ ಸೆಳೆಯುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು. ಮತ್ತು ಆರಂಭ ಹೇಗಿರಬೇಕಂತಂದರೆ, ಒಂದು ಕಥೆಯ ಮೂಲಕ, ಒಂದು ಸೂಕ್ತಿಯ ಮೂಲಕ, ಒಂದು ಯಾವುದೋ ಒಂದು ಪದ್ಯದ ಮೂಲಕ ಆಯಾ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ಆ ಒಂದು ಭಾಷಣವನ್ನು ಆರಂಭಿಸಬೇಕಾಗುತ್ತೆ. ಅಂದರೆ ನಾವು ಹೇಳುವಂಥ ಒಡಲು ಅಥವಾ ವಿಷಯ ಏನಿದೆ ಅದನ್ನು ತಿಳಿಸುವಂತಹ ವಿಷಯ ಆರಂಭದಲ್ಲಿರಬೇಕು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಅಂತ್ಯ ಹೇಗಿರಬೇಕಂದ್ರೆ, ಹೇಳಿರುವಂಥ ಒಡಲು ಎಲ್ಲ ಒಂದು ವಾಕ್ಯದಲ್ಲಿ ಸೇರಬೇಕು. ಆ ಒಂದು ವಾಕ್ಯ ಮತ್ತು ಕೊನೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ ಅಂತ ಹೇಳಿ ಒಂದು ಅಂತ್ಯ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಬ್ಬ ಶಿವರಾರ್ತಿ ಕಟ್ಟೆ ಮೂರ್ತಿ ಅವರಿದ್ದಾರೆ, ಅವ್ರಿಗೆ ವರ್ಗಾಯಿಸ್ತಾ ಇದೆ. ಥ್ಯಾಂಕ್ ಯು. ಆತ್ಮೀಯರೇ ನಮಸ್ಕಾರ, ನನ್ನ ಹೆಸರು ಕಟೇರ್ ಸ್ವಾಮಿ, 76 ವಿಂಟಾಪುರ. ಇವತ್ತಿನ ವಿಷಯ ಬಂದುಬಿಟ್ಟು ಆರಂಭ ಮತ್ತು ಅಂತ್ಯ. ನಾವೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಮೊದಲು ಆ ಕಾರ್ಯಕ್ರಮದ ಒಂದು ಪಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ. ಆ ಕಾರ್ಯಕ್ರಮದ ಮೂಲ ಆರಂಭ ಮತ್ತು ಅಂತ್ಯಗೊಳಿಸ್ಬೇಕಂತಂದರೆ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುವರು ನಿರೂಪಣೆಕಾರರಾಗಿರ್ತಾರೆ. ನಾವೊಂದು ಕಾರ್ಯಕ್ರಮ ಸಿದ್ಧತೆ ಮಾಡ್ಕೋಬೇಕಾದ್ರೆ ಮೊದಲು ನಿರೂಪಣೆಕಾರರು ಮುಖ್ಯ, ಆಮೇಲೆ ಪ್ರಾರ್ಥನೆ ನಾವು ಹೇಳಬೇಕಾಗುತ್ತೆ, ನಂತರ ಸ್ವಾಗತ ಭಾಷಣ ಮಾಡಬೇಕಾಗುತ್ತೆ, ಆಮೇಲೆ ಉದ್ಘಾಟನೆ ಮಾಡಬೇಕಾಗುತ್ತೆ, ನಂತರ ವಿಷಯದ ಬಗ್ಗೆ ಮಾತಾಡ್ತಾ ನಂತರದಲ್ಲಿ ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕಾಗುತ್ತೆ. ಹಾಗೆ ಕೊನೆ ಕ್ಷಣದಲ್ಲಿ ಅಲ್ಲಿ ಇರ್ತಕ್ಕಂಥ ಸಭಿಕರಿಗೂ ಮತ್ತು ಮಾಧ್ಯಮದವರಿಗೂ ಆಮೇಲೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಹೇಳಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಆ ಕಾರ್ಯಕ್ರಮದ ಗೊಂದಲದಲ್ಲಿ ನಾವು ಮಾಧ್ಯಮದವರಿಗೆ ಹಾಗೆ ಇಲಾಖೆಯವರಿಗೆ ವಂದನೆಗಳು ಹೇಳೋದನ್ನು ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಕೆಲವರೆಲ್ಲ ಆ ಕಾರ್ಯಕ್ರಮಗಳಲ್ಲಿ ನಿರಾಶೆಯನ್ನು ತೋರಿಸೋದು ನಾವು ಸಾಕಷ್ಟು ಉದಾಹರಣೆಗಳು ನಾವು ನೋಡಿದ್ದೀವಿ. ಹಾಗಾಗಿ ನಾವು ಒಂದು ಯಾವುದೇ ಪ್ರಾರಂಭ ಅಂತ್ಯ ಮಾಡಬೇಕಾದ್ರೆ ತುಂಬ ಒಂದು ಸಿದ್ಧತೆ ಮಾಡಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಕಾರ್ಯಕ್ರಮ ತುಂಬ ಯಶಸ್ವಿಗೊಳ್ಳುತ್ತದೆ ಅಂತ ನಾನು ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಈ 3 ಡೇಸ್ ಕ್ಯಾಂಪಲ್ಲಿ 2ನೇ ದಿನಕ್ಕೆ ನಾವು ಇವತ್ತು ಕಾಲಿಟ್ಟಿದ್ವಿ. ಇವತ್ತಿನ ನಮ್ಮ ಶಿಬಿರಾರ್ಥಿಗಳು ಆರಂಭ ಅಂತ್ಯದ ಬಗ್ಗೆ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಹೇಳಿದ್ದಾರೆ. ತಾವೆಲ್ಲ ಈಗ ಜಯಪ್ರಕಾಶ್ ನಗ್ತಳಿಯವ್ರ ಯೂಟ್ಯೂಬ್ ಚಾನಲ್ ತಾವೇನು ನೋಡ್ತಾ ಇದ್ದೀರಲ್ಲ, ಆ ಯೂಟ್ಯೂಬ್ ಚಾನಲ್ನ ಕೂಡ ತಾವು ಕೂಡ ಆರಂಭದಿಂದ ಅಂತ್ಯದವರೆಗೆ ನೀವು ಆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಬಂದರೆ ನಿಮ್ಮ ವಿಷಯಗಳು ಕೂಡ ತುಂಬ ಮನದಟ್ಟಾಗುತ್ತಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ತಾವ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಜಯಪ್ರಕಾಶ್ ನಗ್ತಿಳೆಯವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಕೆ.